ನಮಸ್ತೆ ಗೆಳೆಯರೆ, ತುಂಬ ಒಂದು ಮುಖ್ಯ ವಿಚಾರ ನಿಮ್ಮಲ್ಲೆಲ್ಲ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಲೈವ್ಗೆ ಬಂದಿದ್ದು. ಗೆಳೆಯರೆ, ಚಿಕ್ಕ ವಯಸ್ಸಿಂದ ನಮಗೆ ಟ್ರಿಪಲ್ ಆಂಟಿಜನ್ ತಗೊಂಡ್ರಿ, ಪೋಲಿಯೋ ಡ್ರಾಪ್ಸ್ ತಗೊಂಡ್ವಿ, ಎಲ್ಲ ಮಲೇರಿಯಾ ಸಿಡಿಬು ಎಲ್ಲ ಚುಚ್ಚುಮದ್ದುಗಳನ್ನು ತಗೊಂಡ್ವಿ. ಪಾಠದಲ್ಲಿ ಚುಚ್ಚುಮದ್ದಿನ ಬಗ್ಗೆ ಓದಿದ್ವಿ. ಆ ಲೂಯಿಸ್ ಪ್ಯಾಶ್ಚರ್ಗೆ ಪಾದ ಮುಟ್ಟಿ ವಂದಿಸಬೇಕು. ರೇಬಿಸ್ ಚುಚ್ಚುಮದ್ದು ಕಂಡಿಡಿದ. ಚುಚ್ಚುಮದ್ದು ಅಂದರೆ ರೋಗಾಣುವನ್ನು ನಿಷ್ಕ್ರಿಯಗೊಳಿಸಿ ಅದರ ಕ್ರಿಯೆ ಇಲ್ಲದ ಶವಗಳನ್ನು ದೇಹದೊಳಗಡೆ ಬಿಡ್ತಾರೆ. ಅದು ರೋಗಾಣುನೇ ಬಂದಿದೆ ಅಂದ್ಕೊಂಡು ನಮ್ಮ ದೇಹ ಅದಕ್ಕೆ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಲೂಯಿಸ್ ಪ್ಯಾಶ್ಚರ್ದು. ಸಲ್ಯೂಟ್ ಹೊಡಿಬೇಕು ಆ ಮಹಾನುಭಾವನಿಗೆ. ಊರೆಲ್ಲ ಬೇಡ ಅಂತಾರೆ, ಏ ಇದು ನಾವು ಮುಟ್ಟಲ್ಲ ಅಂತಾರೆ. ತನ್ನ ಸ್ವಂತ ಮಕ್ಕಳಿಗೆ ಇಂಜೆಕ್ಷನ್ ಕೊಡ್ತಾರೆ ರೇಬಿಸ್ದು, ಹುಚ್ಚು ನಾಯಿ ಕಡಿಸಿ ನೋಡ್ತಾರೆ, ಏನೂ ಆಗೋದಿಲ್ಲ ಅಂತ ಮಹಾನುಭಾವ ಕಂಡಿಡಿದ ಚುಚ್ಚುಮದ್ದು. ಅಹೋರಾತ್ರನಿಗೆ ಎಲ್ಲ ವೈದ್ಯಕೀಯ ಶಾಸ್ತ್ರಗಳಲ್ಲಿ ತುಂಬ ಅಗಾಧವಾದ ನಂಬಿಕೆ ಇದೆ. ವೇದಗಳು ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವಾ ರಸಾತ್ಮಕ ಅಂತ ಹೇಳುತ್ತೆ. ಹೀಗೆ ಅಂದರೆ ಔಷಧಿ ಅಂದರೆ ಗಿಡ ಮರಗಳು ಅಂತ ಅರ್ಥ. ಸಸ್ಯ ನಮ್ಮ ಇವನು ನೋಡಿ, ನಮ್ಮ ತಿಯೋ 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 ಹಾಜ 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 ಡಾ ತಿಯೋ 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 ಮೊಮ್ಮೋ ಇಷ್ಟು ಹೋಜು 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 ತಿಯೋ ಬಾಲ ನೋಡಿ, ಸಿಂಹದ ಬಾಲ ಅದು. ಚೆನ್ನಾಗಿದೆ ತಿಯೋ ತಿಯೋ ಬಾರ ಇಲ್ಲೆ ಬಾರ ಇಲ್ಲೆ ತಿಯೋ 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 ಬಾ ನಿಮಗೆ ಗೊತ್ತಾ, ಪ್ರಾಣಿಗಳಿಗೆ ಕೂಡ ಕರೋನಾ ಬರುತ್ತೆ. 15 ವರ್ಷ ಆಯಿತು ಪ್ರಾಣಿಗಳಿಗೆ ಕರೋನಾ ಲಸಿಕೆ ಬಂದು. ನಮ್ಮ ಈ ತಿಯೋಗೆ ಕರೋನಾ ಲಸಿಕೆ ಕೊಟ್ಟು 1.5 ವರ್ಷ ಆಯಿತು. ಸರಿ, ಅದು ತಂದ ದಿವಸನೇ ಕೊಟ್ವಿ ಆ ಕರೋನಾ ವ್ಯಾಕ್ಸಿನ್ ಅಂತ ಕೊಟ್ವಿ. ಇತ್ತೀಚೆಗೆ ಮೈಸೂರಲ್ಲೊಂದು ನಾಯಿ ಕರೋನಾ ಸಿಂಪ್ಟಮ್ಸಿಂದ ಮರಣಿಸಿದಾಗ ಓನರ್ಗೆ ಹೇಳಿದೆ, ಕರೋನಾ ಸಿಂಪ್ಟಮ್ಸಿಂದನೇ ಹೋಗಿದೆ ಅಂತ. ನೀವು ನಿಮ್ಮಲ್ಲಿ ಸಾಕು ಪ್ರಾಣಿಗಳನ್ನು ಸಾಕಿದರೆ ದಯವಿಟ್ಟು ಕರೋನಾ ಲಸಿಕೆ ಕೊಡಿ, ಅದು ವೆಟರ್ನರಿ ಶಾಪಲ್ಲಿ ಸಿಗುತ್ತೆ. ಪ್ರಾಣಿಗಳಿಗೆ ಬರೋದಿದು, ಮನುಷ್ಯರಿಗೆ ಬರಲ್ಲ ಅನ್ನೋ ನಂಬಿಕೆ ಇತ್ತು, ಅದಕ್ಕೆ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ರು. ಮತ್ತು ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತ ಮನುಷ್ಯರಿಗೆ ಬಂದ ಮೇಲೆ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ರು, ಅದಕ್ಕೆ ಲೇಟ್ ಆಗೋಯ್ತು. 1.5 ವರ್ಷದಲ್ಲಿ ಎಷ್ಟೋ ಜನ ಪ್ರಾಣ ಬಿಟ್ಬಿಟ್ರು. ಹೀಗೆ ಕರೋನಾ ಲಸಿಕೆಯನ್ನು ದಯವಿಟ್ಟು ನಿಮ್ಮ ಮನೆ ಹಿರಿಯರಿಗೆಲ್ಲ, ನೀವು ಅಹೋರಾತ್ರನ ಬಲವಂತ ಇಲ್ಲ ಅಪನಂಬಿಕೆ ಬೇಡ ಅಂತ ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆಯದು. ಯಾರಿಗೋ ಕರೋನಾ ಕೊಟ್ಟ ತಕ್ಷಣ ಮರಣ ಆಗಿದ್ರು ಕಾಕತಾಳಿ ಆಗಿರ್ಬೋದು. ಕರೋನಾ ಲಸಿಕೆ ಕೊಟ್ಟ ಮೇಲೆ ಕರೋನಾ ಬರಲ್ಲ ಅಂತ ಹೇಳ್ತಾಯಿಲ್ಲ, ಬಂದರೆ ಆ ವಿಪತ್ಕಾರಕವಾಗಿರಲ್ಲ, ಬಂದು ಹೋಗ್ಬಿಡುತ್ತೆ. ತುಂಬ ಡ್ಯಾಮೇಜು ಕಂಟ್ರೋಲಿಗೆ ಬರುತ್ತೆ. ನಮ್ಮ ದೇಹದ ಆರ್ಮಿನ ಇಂಪ್ರೂವ್ ಮಾಡುತ್ತೆ, ವೈಟ್ ಬ್ಲಡ್ ಕಾರ್ಪಸಲ್ಸ್ WBCನ, ಕರೋನಾ ಜೊತೆ ಹೋರಾಡುವಂತಹ ಸೈನಿಕರನ್ನು ತಯಾರು ಮಾಡುತ್ತೆ ಲಸಿಕೆ. ಆದ್ದರಿಂದ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಟರ್ಮ್ ಬಂದಾಗ ನುಗ್ಗಲಿಲ್ಲದೆ ಮೊದಲು ನಿಮ್ಮ ತಂದೆ ತಾಯಿಗಳು ಹಿರಿಯರು ಎಲ್ಲರಿಗೂ ಕೊಡಿಸಿ, ಆರಾಮಾಗಿ ಕರ್ಕೊಂಡೋಗಿ ಕೊಡಿಸಿ. ಮತ್ತು ನಿಮ್ಮ ಟರ್ಮ್ ಬಂದಾಗ ನಿಮ್ಮಿಷ್ಟ, ಯಾವುದನ್ನು ಯಾರಿಗೂ ಬಲವಂತ ಮಾಡುವ ಹಾಗಿಲ್ಲ. ಆದರೆ ನಮ್ಮ ದೇಶದ ಔಷಧಿಗಳೇನು ಕಡಿಮೆ ಇದೆಯಾ? ಕರೋನಾ ನಿಯಂತ್ರಣಕ್ಕೆ ಬೇಕಾಗಿರುವುದು ನಮ್ಮ ರೋಗ ನಿರೋಧಕ ಶಕ್ತಿ. ರೋಗ ನಿರೋಧಕ ಶಕ್ತಿ ಮೊದಲೇ ಒಂದು ಸಲ ಹೇಳಿದ್ದೆ ನಿಮಗೆ, ಕದಂಬ ಹೂವುಗಳನ್ನು ಬಳಸ್ತಾ ಇದ್ರು. ಇದನ್ನು ಕಂಡ ಗುತ್ತಿಗೆ ಜ್ವರ ಅಂತಾರೆ. ಕಂಡ ಈ ಖಂಡಗಳು, ಈ ಮಾಂಸಖಂಡಗಳು ಕುತ್ತಿಗೆಯಲ್ಲಿ ಇರುವ ಮಾಂಸಖಂಡಗಳಿಗೆ
ಬರುವ ಜ್ವರವನ್ನು ಕಂಡಗುತ್ತಿಗೆ ಜ್ವರ ಅಂತಾರೆ. ಇದು ಪಾರಂಪರಿಕ ವೈದ್ಯರು ಆಯುರ್ವೇದದವರೆಲ್ಲ ನಂಬ್ಕೊಂಡು ಬಂದಿರೋದು, ಸಾವಿರಾರು ವರ್ಷಗಳಿಂದ ಭಾರತದಲ್ಲಿದೆ. ಇದನ್ನು ಔಷಧಿ ಗಿಡದ ಔಷಧಿಗಳಿಂದ ಮಾತ್ರ ಕಾಪಾಡ್ತಾ ಇದ್ರು. ಅದಕ್ಕೆ ಅವರು ಮುಖ್ಯವಾಗಿ ಬಳಸ್ತಾ ಇದ್ದಿದ್ದು ಕದಂಬ ವೃಕ್ಷವನ್ನು, ಯಾಕಂದ್ರೆ ನಿಮ್ಮ ಕದಂಬದ ಹೂವು ನೋಡಿ ಸೇಮ್ ಕರೋನಾ ವೈರಸ್ ಇದ್ದಂಗಿರುತ್ತೆ ಇದು. ಮತ್ತು ನಿಮಗೆ ಹೇಳಿದ್ದೀನಿ ಸರ್ವಸತ್ವ, ನಿಸ್ಸತ್ವ, ಅಂತಃಸತ್ವ, ಬಾಹ್ಯಸತ್ವ ಅಂತ ನಾಲ್ಕು ವಿಧದ ಗಿಡಗಳು. ಈ ನಿಸ್ಸತ್ವವಾದ ವೈರಸ್ಸನ್ನು ನಿಸ್ಸತ್ವದಿಂದನೇ ಕಾಪಾಡಬೇಕು ಅನ್ನೋದು ಇನ್ನೊಂದು ಕತೆ ಹೇಳ್ತೇನೆ ಕೇಳಿ. ರಾಮಾಯಣದ ಕೊನೆಯಲ್ಲಿ ರಾಮನ ಗೆಲುವಾಗತ್ತೆ, ಅನೇಕ ರಕ್ಕಸರ ಮರಣ ಆಗುತ್ತೆ, ರಾವಣಾಸುರನ ಸತ್ತು ಬೀಳ್ತಾನೆ, ಎಲ್ಲ ಸ್ಮಶಾನಮಯ ಆಗಿರುತ್ತೆ, ಅನೇಕ ವಾನರರು ಮರಣಿಸ್ತಾರೆ. ಆ ಸಂದರ್ಭದಲ್ಲಿ ದೇವಲೋಕದಿಂದ ರಾವಣನ ಅಂತ್ಯ ಆದ ಸಂತೋಷಕ್ಕೆ ದೇವತೆಗಳು ಅಮೃತ ಸಿಂಚನ ಮಾಡ್ತಾರೆ, ಪೂರಾ ಭೂಮಿ ಮೇಲೆ ಅಮೃತ ಸಿಂಚನ ಮಾಡ್ತಾರೆ. ಅಮೃತ ಧಾರೆಯಿಂದ ಅನೇಕರು ಬದುಕೊಂಡ್ಬಿಡ್ತಾರೆ, ಎಲ್ಲ ವಾನರರು ಬದುಕೊಂಡ್ಬಿಡ್ತಾರೆ. ಅದು ಕತೆ ಹೇಳಿದ್ದೆ, ಗಂಧಮಾದನನ ಕತೆ, ಅದನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆ ಅಮೃತ ಸಿಂಚನದ ಅಮೃತ ಬಿಂದುಗಳ ಎಲ್ಲೆಲ್ಲಿ ಭೂಮಿ ಮೇಲೆ ಬಿತ್ತೋ ಅಲ್ಲೆಲ್ಲ ಅಮೃತ ಬಳ್ಳಿಗಳು ಉತ್ಪತ್ತಿಯಾಯಿತು. ಆ ಅಮೃತ ಬಳ್ಳಿಗಳೇ ನಮ್ಮ ದೇಹವನ್ನು ರೋಗ ನಿರೋಧಕವಾಗಿ ಅನೇಕ ರೋಗಗಳಿಂದ ಕಾಪಾಡುತ್ತೆ. ಮೊದಲನೇದಾಗಿ ನೀವು ಯಾವುದೇ ಲಸಿಕೆ ಹಾಕ್ಕೊಳ್ಳಿ, ಕೆಲವರಿಗೆ ಜ್ವರ ಬರುತ್ತೆ, ಕೆಲವರಿಗೆ ಬರೋದಿಲ್ಲ. ಆ ಜ್ವರಕ್ಕೂ ಭಯ ಬೀಳಬೇಡಿ ನೀವು. ಜ್ವರ ಅಂದರೆ ಆಯುರ್ವೇದದಲ್ಲಿ ರೋಗವೇ ಅಲ್ಲ. ಆಯುರ್ವೇದದಲ್ಲಿ ಜ್ವರವನ್ನು ತುಂಬ ಗೌರವದಿಂದ ನೋಡ್ತಾರೆ. ಜ್ವರ ಬಂದರೆ ನಮ್ಮ ದೇಹದಲ್ಲಿ ಯಾವುದೋ ಒಂದು ವಿಷಾಣು ವೈರಾಣು ಬಂದು ಸೇರ್ತಾ ಇದೆ, ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ದೇಹ ಬಿಸಿಯಾಗುತ್ತೆ, ಅಲರ್ಟ್, ಫಸ್ಟ್ ಅಲರ್ಟ್ ಅಂತ ಮಾಡುತ್ತೆ. ಆ ಬಿಸಿಯಾಗುವಿಕೆ ಜ್ವರ, ಆವಾಗ ದೇಹದೊಳಗಡೆ ಆಂಟಿಬಯೋಟಿಕ್ಸ್ ಉತ್ಪತ್ತಿಯಾಗುತ್ತೆ ಅನ್ನೋದು ಜ್ವರ. ಜ್ವರಗಳಲ್ಲಿ ಸಾವಿರಾರು ವಿಧ ಇದೆ. ಆ ಎಲ್ಲ ಜ್ವರಗಳಿಗೂ ಏಕ ಔಷಧಿ ತ್ರಿದೋಷ ನಿವಾರಕಿ ಅಮೃತ ಬಳ್ಳಿ. ಅಮೃತ ಬಳ್ಳಿ ಅತಿ ಶ್ರೇಷ್ಠ. ಮನೆ ಮನೆ ಹತ್ರನೇ ಇರುತ್ತೆ, ಕಾಡು ಕಾಡು ಹತ್ರನೇ ಇರುತ್ತೆ, ಕಾಡಲ್ಲೆಲ್ಲ ಇರುತ್ತೆ. ಈ ಬಳ್ಳಿಗಳಾಗಿ ಕ್ರೀಪರಾಗಿ ಇದು ಸರ್ವ ಸತ್ವ ನಿಸ್ಸತ್ವ ಗಿಡ. ಇದು ಸರ್ವಸತ್ವ ಅಂದರೆ ಹಲಸಿನ ಹಣ್ಣು, ಹಲಸಿನ ಮರ ಅಂಥ ಮರಗಳು ತುಂಬ ಶಕ್ತಿಶಾಲಿಯಾಗಿರುತ್ತೆ. ಬಾಹ್ಯಸತ್ವ ಅಂದರೆ ಹೊರಗಡೆ ಮಾತ್ರ ಗಟ್ಟಿ ಇರುವಂತಹ ತೆಂಗು ಅಡಿಕೆ ಮುಂತಾದ ಮರಗಳು. ಅಂತಃಸತ್ವ ಅಂದರೆ ಈ ಮಾವು ಮುಂತಾದ ಒಳಗಡೆ ಸತ್ವ ಇರುವಂಥವು, ಅಂದರೆ ಪರಂಗಿ ಇಂಥವೆಲ್ಲ. ಬಾಹ್ಯಸತ್ವ ಅಂದರೆ ಹೇಳಿದೆ, ನಿಸ್ಸತ್ವ ಅಂದರೆ ಕ್ರೀಪರ್ಸು. ಈ ಬಳ್ಳಿನ ಮನೆ ಮೇಲೂ ಹಬ್ಬಿಸ್ತಾರೆ, ಯಾಕಂದರೆ ಹಿಂದಿನ ಕಾಲದಲ್ಲಿ ಒಂದು ನಂಬಿಕೆ ಇತ್ತು, ಅಮೃತ ಬಳ್ಳಿಯ ಕೆಳಗಡೆ ನಿಂತ್ಕೊಂಡು ಹಾದು ಹೋದರೆ ನಿಮಗೆ ಯಾವುದೇ ಅಪಘಾತಗಳಾಗೋದಿಲ್ಲ, ತೊಂದರೆಗಳಾಗೋದಿಲ್ಲ, ರೋಗಗಳು ಬರೋದಿಲ್ಲ ಅಂತ. ಅದಕ್ಕೆ ಮನೆ ಮುಂದೆ ಚಪ್ರದಲ್ಲಿ ಹಾಕ್ತಾಯಿದ್ರು ಅಮೃತ ಬಳ್ಳಿನ. ಅಮೃತ ಬಳ್ಳಿಯ ಕಷಾಯವನ್ನು ಅತಿಯಾಗಲೂ ಸೇವಿಸಬಾರ್ದು, ಒಂದು ತಿಳ್ಕೊಳ್ಳಿ. ಅಂದರೆ ಅತಿ ಆರ್ಮಿ ಆಗಿಬಿಟ್ರೆ ನಮ್ಮನ್ನೇ ತಿಂದುಬಿಡ್ತಾರೆ ಅಲ್ವಾ, ಡೇಂಜರಸ್ ಅಲ್ವಾ. ಯಾವಾಗಲೂ ಎಲ್ಲಿ ಯಾರ ಕೈಲಿ ನೋಡಿದ್ರೂ ವೆಪನ್ ಇದ್ದರೆ ಹೆಂಗಿರುತ್ತೆ. ಹಾಗೆ ಅತಿಯಾಗಲೂ ಬಳಸಬಾರ್ದು, ಮಿತವಾಗಲೂ ಬಳಸಬಾರ್ದು ಅಂತ. ವಾರಕ್ಕೊಂದು ಸಲ ಆದರೂ ನೀವು ಅಮೃತ ಬಳ್ಳಿ ಕಷಾಯ ಅಥವಾ ರಸ ಜ್ಯೂಸು ಮಾಡ್ಕೊಂಡು ಕುಡಿಬೋದು. ಅಮೃತ ಬಳ್ಳಿಯ ಎಲೆಗಳ ರಸವನ್ನು ಸ್ವಲ್ಪ ಜೇನುತುಪ್ಪದಲ್ಲಿ ಬಳಸ್ಕೊಂಡು ತಿಂದರೂ ತುಂಬ ಒಳ್ಳೆಯದು. ಆದರೆ ಇನ್ನೊಂದು ಮ್ಯಾಜಿಕ್ ಹೇಳ್ತಾಯಿನಿ, ಅಮೃತ ಬಳ್ಳಿಯ ಕಷಾಯಗಳು ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ ಅನಿಸುತ್ತೆ. ಯಾವುದಾದರೂ ಆಯುರ್ವೇದಿಕ್ ಶಾಪ್ಗೆ ಹೋಗ್ಬಿಟ್ಟು ಅಮೃತ ಬಳ್ಳಿಯ ಯಾವುದೇ ಒಂದು ಟಾನಿಕ್ ಇದ್ದರೆ ಕೊಡಿ ಅಂತ ಹೇಳಿ. ಯಾಕಂದರೆ ಕರೋನಾ ಬಂದ ಮೇಲೂ ಕೂಡ ನೀವು ಅಮೃತ ಬಳ್ಳಿ ತುಂಬ ಮ್ಯಾಜಿಕಲ್ ರಿಸಲ್ಟ್ಸ್ ಕೊಡ್ತಾ ಇದೆ. ಪ್ರತಿ ಒಂದು ಗಂಟೆಗೆ 10 ml 15 ml ಅಂತ ಟಾನಿಕ್ ಕುಡಿಸಿ ಅಮೃತ ಬಳ್ಳಿ ರಸ ಹಾಕಿ ಬಾಯಿಗೆ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಗೌರ್ಮೆಂಟ್ ಕೊಡ್ತಾ ಇರೋ ಫೆಸಿಲಿಟೀಸನ್ನು ತೊಗೊಳ್ಳಿ, ಆಕ್ಸಿಜನ್ ತೊಗೊಳ್ಳಿ. ಆದರೆ ಇದನ್ನೆಲ್ಲ ಬಳಸಿದ್ರೆ ಮೋಸ್ಟ್ಲಿ ಆಕ್ಸಿಜನ್ ಲೆವೆಲ್ಗೆ ಹೋಗೋದೇ ಇಲ್ಲ ನೀವು. ಅಮೃತ ಬಳ್ಳಿ ಅಂತ ಮಹಾ ಮಹಿಮಾನ್ವಿತ, ರಾಮನ ವಾನರರನ್ನು ಜೀವದಿಂದ ಉಳಿಸಿದಂತಹ ಪರಮೌಷಧಿ ರೀ ಇದು. ಅಮೃತ ಬಳ್ಳಿನ ನೆಗ್ಲೆಕ್ಟ್ ಮಾಡಬೇಡ್ರಪ್ಪ, ಮನೆ ಮನೆಯಲ್ಲಿ ಅಮೃತ ಬಳ್ಳಿ ಇಟ್ಕೊಳ್ಳಿ. ಸ್ವಲ್ಪ ನೆಗಡಿ ಕಾಣಿಸ್ಕೊಳ್ತು ಅಮೃತ ಬಳ್ಳಿ ಕುಡೀರಿ, ಸ್ವಲ್ಪ ಜ್ವರ ಕಾಣಿಸ್ಕೊಳ್ತು ಅಮೃತ ಬಳ್ಳಿ ಕುಡೀರಿ. ಅಮೃತ ಬಳ್ಳಿ ಮೆಡಿಸಿನ್ಸ್ನ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನನೂ ತರಿಸಿಟ್ಕೊಳ್ಳಿ.
ನೀವು ಆಯುರ್ವೇದಿಕ್ ಶಾಪ್ಗಳಿಗೆ ಹೋಗಿ ಅಮೃತ ಬಳ್ಳಿ ಇದು ಏನಾದರೂ ಕೊಡಿ ಅಂತ ಹೇಳಿ ಕೊಡ್ತಾರೆ. ತುಂಬ ಈ ರೀತಿ ಅಮೃತ ಬಳ್ಳಿಯ ಸಹವಾಸ ನಿಮ್ಗೆ ಒಳ್ಳೆಯದು. ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ, ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ 100ಕ್ಕೊಬ್ಬರಿಗೇನೋ ಕೊರೋನಾ ಬಂದರೂ ಕೂಡ ಬೇಗ ವಾಸಿ ಆಗಿಬಿಡುತ್ತೆ, ಸಾವಿನವರೆಗೂ ಎತ್ಕೊಂಡು ಹೋಗೋದಿಲ್ಲ. ನೂಕು ನುಗ್ಗಲು ಮಾಡಿಬಿಡಿ, ವ್ಯಾಕ್ಸಿನ್ನಲ್ಲೂ ಹಗರಣಗಳು ಮಾಡಿಬಿಡಿ. ಸರ್ಕಾರ ತುಂಬ ಎಚ್ಚರ ವಹಿಸಿ ಕೊಡಬೇಕು. ನೀವು ವ್ಯಾಕ್ಸಿನ್ ಕೊಡ್ತಾ ಇರೋರು ಒಳ್ಳೆ ಸಿರಂಜ್ ಬಳಸೋ ಥರ ನೀವು ಗಮನ ಕೊಡಿ, ಹೊಸದೇ ಬಳಸಿ ಹಾಕ್ಕೊಳ್ಳೋ ಥರ ಹಾಕೋ ಥರ ನೀವು ಅಲ್ಲೇ ಕಣ್ಮುಂದೆ ಪ್ರಶ್ನೆ ಕೇಳಿ ಅವ್ರನ್ನ ಓಪನ್ ಆಗಿ, ಇದನ್ನೇ ಕೊಡ್ತಾ ಇದ್ದೀರಾ ಕೊಡಿ. ಅದು ಕೊಡೋವಾಗ ನೀವು ನೋಡಿ, ಬೇಕಾದರೆ ಅದರೊಳಗಡೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಯಾವ ಅನುಮಾನಗಳು ಇಟ್ಕೋಬೇಡಿ. ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಅಂತ ಬಲವಂತ ಮಾಡೋದಿಲ್ಲ ಅಹೋರಾತ್ರ. ಅಹೋರಾತ್ರ ಹಾಕಿಸ್ಕೊಂಡಿದ್ದಾನೆ ಅದನ್ನು ಹೇಳ್ತಾನಷ್ಟೆ. ಇವನು ಏಜ್ ಗ್ರೂಪಲ್ಲಿ ಬಂತು, ಕರೆದ್ರು, ಹೋದ, ಹಾಕಿಸ್ಕೊಂಡ ಅಷ್ಟೇ ವಿನ. ಗೌರ್ಮೆಂಟು ಬಲವಂತ ಮಾಡ್ತಿಲ್ಲ, ಯಾರೂ ಬಲವಂತ ಮಾಡಿಲ್ಲ. ಅಪಪ್ರಚಾರಗಳು ಮಾಡಬೇಡಿ. ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದು ತಪ್ಪು ಅಂತ ಹೇಳೋರು ಯಾರು? ಟ್ರಿಪಲ್ ಆ್ಯಂಟಿಜನ್ ಹಾಕ್ಕೋಬಾರ್ದು, ಪೋಲಿಯೋ ಡ್ರಾಪ್ಸು ಹಾಕ್ಸ್ಕೋಬಾರ್ದು. ಒಂದು ವ್ಯಾಕ್ಸಿನ್ಗೆ ಗೌರವ ಕೊಟ್ಟರೆ ಎಲ್ಲ ವ್ಯಾಕ್ಸಿನ್ಗೂ ಗೌರವ ಕೊಡಬೇಕು. ಇಷ್ಟೆಲ್ಲ ತಿಳ್ಕೊಳ್ಳಿ. ಮತ್ತು ಕರೋನಾ ಟೈಮಲ್ಲಿ ದಯವಿಟ್ಟು ಜೂಜು ಆಡಬೇಡಿ, ಆಡಿಸ್ಬೇಡಿ. ಯಾರಾದರೂ ಆಡ್ತಾ ಇದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಪೊಲೀಸ್, ಇಲ್ಲ ಇದು ಆನ್ಲೈನ್ ಜೂಜು, ನಮಗೆ ಸಂಬಂಧ ಇಲ್ಲ ಅಂದರೆ ಹಾಗಾದರೆ ಬೇರೆ ಜೂಜನ್ನ ಯಾಕೆ ಹಿಡಿತೀರಿ ಅಂತ ಪ್ರಶ್ನೆ ಕೇಳಿ. ನಮಗೆ ಉತ್ತರ ಬೇಕು ಅಂತೇಳಿ. ಜೂಜು ಆಡ್ತಾ ಇದ್ದಾನೆ, ಅವನು ಹೇಳಿದ ಮತ್ತು ಕೇಳಲಿಲ್ಲ ಅಂದರೆ ಅವ್ರ ಮನೇಲಿ ತಿಳಿಸಿ ಇಂಥ ಅವ್ರು ಜೂಜು ಆಡ್ತಾ ಇದ್ದಾರೆ ಅಂತ. ಜೂಜು ಆಡಿಸೋರ ಬಗ್ಗೆನೂ ನಿಮಗೆ ಧೈರ್ಯ ಇದ್ದರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ, ಇವ್ರು ಜೂಜು ಆಡಿಸ್ತಾರೆ ನಮ್ಮೂರು ಹಾಳಾಗ್ತದೆ ಅಂತ. ಯಾಕಂದ್ರೆ ಪ್ರತಿನಿತ್ಯ ನಂಗೆ ಫೋನ್ ಬರ್ತಾ ಇದೆ, ಎಲ್ಲ ಊರುಗಳಲ್ಲೂ ಜೂಜು ಆಡಿಸೋದು ನಡೀತಾ ಇದೆ ಸಾರ್, ದಯವಿಟ್ಟು ಸಾರ್ ಅಂತ. ನೀವೇ ನಿಮ್ಮೂರನ್ನ ಕಾಪಾಡಬೇಕು. ನಿಮಗೆ 900 ಎಕರೆ ಆಸ್ತಿ ಇದೆ, ನಿಮ್ಮ ಆಸ್ತಿಗೆ ನೀವೇ ವಾರಸುದಾರರು. ನಿಮ್ಮೂರನ್ನ ನೀವು ಕಾಪಾಡದೇ ಇದ್ದರೆ ಎಲ್ಲದಕ್ಕೂ ಅಹೋರಾತ್ರ ಬಂದು ಕಾಪಾಡ್ತಾನೆ ಅನ್ನೋದು ಮೂರ್ಖತನದ ಪರಮಾವಧಿ. ಇವನು ಇವನ ಕೆಲಸವನ್ನು ಮಾಡ್ತಾ ಇದ್ದಾನೆ. ದಯವಿಟ್ಟು ಇಷ್ಟು ಮಾಡಿ. ಇನ್ನು ಇನ್ನು ಮಿಕ್ಕಿರೋ ಹೋರಾಟ ಮುಂದೆ ನಡೀತಾನೇ ಇರುತ್ತೆ, ಇವನ್ನ ಮಾಡಿ. ಮತ್ತು ತುಂಬ ಜನ ಏನಿದು, ಏನು ನೀವು ಪರ್ಸ್ನಲ್ ಅಟ್ಯಾಕ ಅಂತ ಹೇಳಿದ ದುರಹಂಕಾರದ ಮಾತುಗಳು. ಅಹೋರಾತ್ರ ಪರ್ಸ್ನಲ್ ಅಟ್ಯಾಕ್ ಮಾಡಿದರೆ ಯಾಕೆ ಅಂದರೆ ಅವನ ಮನೆ ಹೆಣ್ಣುಮಕ್ಕಳವರೆಗೂ ಬಂದ್ರಲ್ಲ, ಇವರು ಬಿಡ್ತಾನ? ನೀವು ಬಿಡ್ತೀರಾ? ನೀವು ಹೇಡಿಗಳಾದರೆ ಹೇಳಿ, ಅಹೋರಾತ್ರ ಹೇಡಿ ಆಗ್ತಾನೆ ನಾನು ನೋಡೋಣ. ಎಲ್ಲರಿಗೂ ಹೇಳ್ದ, ಎಲ್ಲರಿಗೂ ಏ ಜೂಜು ಆಡಿಸ್ಬೇಡ್ರು ಅಂತ. ಏನಪ್ಪ ತಪ್ಪು ಹೇಳ್ದೆ? ಇವನು ಕಾಲು ಕೆರ್ಕೊಂಡು ಶಿಷ್ಯರನ್ನು ಬಿಟ್ಬಿಟ್ಟು ಇವಾಗ ಅವನೇ ಕೆರ್ಕೋತಾ ಇದ್ದಾನೆ, ಬಿಡ್ತಾನಾ? ಅವನು ಮಾಡಿರೋ ಒಂದೊಂದು ಹೆಣ್ಣಿನಿಂದನೇ ತಲೆ ತಗ್ಗಿಸಿ ನಿಂತ್ಕೋಬೇಕು ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ಪ್ರಪಂಚದಲ್ಲಿ ಯಾವ ದೇಶನೂ ಒಪ್ಪೋದಿಲ್ಲ ಅವನು ಮಾಡಿರೋ ಹೆಣ್ಣಿನಿಂದನೇ. ಲಿಟ್ರಲಿ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಾಚಾರ ಮಾಡಿಸಿದ್ದಾನೆ, ಮಾಡಿದ್ದಾನೆ. ಅವನ ಫಸ್ಟ್ ಲೆವೆಲ್ ಅವನ ಅನುಯಾಯಿಗಳನ್ನ ಮನೆ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಿಟ್ಟಿದ್ದಾನೆ. ಬಿಟ್ಬಿಡ್ತಾರಾ? ಏನ್ರಿ ಪರ್ಸ್ನಲ್ಲು? ಏನು ನಿಮ್ಮ ಅಪ್ಪನಿಗೆ ಬಂದು ಹೇಳಿದಾನ? ನೀವೆಲ್ಲ ಪರ್ಸ್ನಲ್ ಅಂತಿದ್ದೀರಿ, ಪರ್ಸ್ನಲ್ಲಾ? ರಾಮ ರಾವಣನ ಮೇಲೆ ಯುದ್ಧ ಮಾಡಿದ್ದು ಪರ್ಸ್ನಲ್ಲಾ? ಅಥವಾ ಭೀಮ ದುರ್ಯೋಧನ ಹೊಡೆದಿದ್ದು ಪರ್ಸ್ನಲ್ಲಾ? ಹೆಣ್ಣುಮಕ್ಕಳು ತಂಟೆಗೆ ಬಂದರೆ ಹೋಗದೆ ಇರೋದಕ್ಕೆ ಹೇಡಿಗಳೇನ್ರಿ? ನಪುಂಸಕರ ನಾವು ಹೆಣ್ಣು ಮಕ್ಕಳನ್ನು ಬೈಯೋದಿಲ್ಲ. ಅವ್ರ ಮನೆ ಹೆಣ್ಣು ಮಕ್ಕಳನ್ನು ಕಾಲು ಮುಟ್ಟಿ ಕನ್ಯಾಪೂಜೆ ಮಾಡಿಬಿಡ್ತೀವಿ ಮಕ್ಕಳಿಗೆ. ದೊಡ್ಡವ್ರಿಗೆಲ್ಲ ನಾವು ದುರ್ಗಾ ಪರಮೇಶ್ವರಿ ಪೂಜೆ ಮಾಡಿಬಿಡ್ತೀವಿ, ಅಷ್ಟು ಗೌರವ ಕೊಡ್ತೀವಿ. ನಾಚಿಕೆ ಆಗಲ್ಲ. ಇನ್ನೂ ಆಚೆ ಬಂದು ತನ್ನ ಅನುಯಾಯಿಗಳು ಮಾಡಿರೋ ಹೆಣ್ಣ ನಿಂದನೆಗೆ ಪಶ್ಚಾತ್ತಾಪ ಪಡೋದು ಬಿಟ್ಟು ರಿಗ್ರೆಟ್ ಇಲ್ವಾ? ಹೇಡಿ ಹೆಣ್ಮಕ್ಕಳು ಹುಟ್ಟಿಲ್ವಾ ಮನೇಲೆ? ತಲೆ ಹರಟೆಗಳು ಮಾಡ್ತಾರೆ. ನೀವೆಲ್ಲ ಒಂದು, ನಿಮ್ಗೆ ಹೇಳ್ತಾ ಇದ್ದೀನಿ, ಜಗತ್ತಿನ ಅತ್ಯಂತ ಐಶ್ವರ್ಯವಂತರು ನೀವು ಆಗಬೇಕು ಅಂದರೆ, ಜಗತ್ತಿನ ಅತ್ಯಂತ ಹೆಚ್ಚು ಆಕ್ಸಿಜನ್ನು ಸಿಲಿಂಡರ್ ನೀವು ದಾನ ಮಾಡಬೇಕು ಅಂದರೆ, ಸಿಂಪಲ್ ಪ್ಲ್ಯಾನ್, ನಿಮ್ಮ ಮನೆ ಮುಂದೆ ಇರೋ ಒಂದು ಮರನ ಬುಡ ಸಡಿಲಗೊಳಿಸಿ ಪಾತಿ ಮಾಡಿ ಅದರ ಮೇಲಿರೋ ಮೊಳೆಗಳನ್ನು ತೆಗಿರಿ, ಸಾಕು. ಅದು ದಿನ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡ್ತಾ ಇದೆ. ಯಾವ ಐಶ್ವರ್ಯವಂತ 8 ಸಿಲಿಂಡ್ರಲ್ಲ, 10 ಸಿಲಿಂಡ್ರಲ್ಲ, 300 ಸಿಲಿಂಡ್ರಲ್ಲ, ಈ ಜಗತ್ತಿನ ಯಾವ ಐಶ್ವರ್ಯವಂತ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡೋಕ್ಕಾಗತ್ತೆ ಹೇಳಿ ನೋಡೋಣ. ನೀವು ಕೊಡೋಂಗೆ ಆಗ್ತೀರಿ. ಒಂದೊಂದು ಮರನ ಉಳಿಸ್ರಿ. ಜೀವಂತ ಇರೋ ಗೋವನ್ ಕೊಂದು ಅದರ ಚರ್ಮದಲ್ಲಿ ಚಪ್ಪಲಿ ದಾನ ಮಾಡ್ತೀರಾ?
ಅಮೃತ ಬಳ್ಳಿಯನ್ನು ಬಳಸಿ ನಿಜವಾಗಲೂ ಅದೊಂದು ಮ್ಯಾಜಿಕಲ್ ಔಷಧಿ. ರಾಮಾಯಣ ಕಾಲದಿಂದ, ಯಾವಾಗ ರಾಮಾಯಣ, 869,000 ವರ್ಷಗಳ ಹಿಂದಿನ ರಾಮಾಯಣ ನೋಡಿ, ರಾಮತಂತ್ರವನ್ನೇ ಬಳಸ್ತಾ ಬಂದ ಅಹೋರಾತ್ರ ಪ್ರತಿಯೊಂದು ಕಡೆ. ಅವನ ಕಡೆ ಯಾರ್ಯಾರು ಅವನ ಅನುಯಾಯಿಗಳನ್ನ ಅವನಂತೂ ಹೇಡಿ ನಪುಂಸಕ ನಾಮರದ ಷಂಡ ಅವನಂತೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಫುಲ್ ಜೀರೋ ಕಂಟ್ರೋಲ್ಗೆ ಬಂದಿದ್ದಾರೆ ಇವಾಗ. ಏನಂದ, ಹೆಣ್ಣ ನಿಂದನೆ ಮಾಡಿರೋರನ್ನ ಮೊನ್ನೆ ಒಬ್ಬರು ಪೊಲೀಸ್ ಆಫೀಸರ್ ಫೋನ್ ಮಾಡಿದರು, ನಾನು ಪರ್ಸ್ನಲಾಗಿ ಮಾತಾಡ್ತಾ ಇದ್ದೀನಿ ಸರ್, ನಿಮ್ಗೆ ಯಾಕೆ ದ್ವೇಷ, ಯಾಕೆ ನೀವು ಹಿಂಗಂತ ಇದ್ದೀರಿ, ನಿಮ್ಮನ್ನು ಒಂದು ಆ್ಯಂಗಲಲ್ಲಿ ನೋಡಿದ್ರೆ ತುಂಬ. ಅವರಿಗೆ ಫುಲ್ ಕತೆ ಹೇಳಿದ್ರೆ ಅಯ್ಯೋ ನನಗೆ ಕಥೆನೇ ಗೊತ್ತಿಲ್ಲ ಸರ್, ಕರೆಕ್ಟಾಗಿ ಮಾಡ್ತಾಯಿದ್ರಿ, ಮುಂದುವರಿಸಿ ಅಂದರು. ಒಬ್ಬ ನಾರ್ಮಲ್ ಪರ್ಸನ್ ಆಗಿ ಕಾಮನ್ ಮ್ಯಾನ್ ಆಗಿ ಹೇಳಿದ್ರು, ನಮ್ಮ ಮನೆ ಹೆಣ್ಣ ನಿಂದನೆ ಮಾಡಿದ್ರೆ, ಹೆಣ್ಣು ಮಕ್ಕಳನ್ನು ಅವಾಚ್ಯವಾಗಿ ಅಮ್ಮ ಅಕ್ಕ ಅಂತ ಬೈದರೆ ನಮ್ಮ ಹತ್ರ ಇರೋ ವೆಪನ್ ಯಾವುದೇಳಿ? ನಾವು ಅವ್ರ ಮನೆ ಹೆಣ್ಣನ್ನು ನಿಂದಿಸಬಾರ್ದು, ಅವ್ರನ್ನೇ ನಿಂದಿಸಬೇಕು. ಏನು ಷಂಡ ನಾಮರ್ದ ನಪುಂಸಕ ಇದನ್ನು ಚಾಣಕ್ಯ ಹೇಳಿಕೊಟ್ಟಿದ್ದು. ನವನಂದರ ಕಾಲದಲ್ಲಿ ಸಿಕ್ಕಾಪಟ್ಟೆ ಅತ್ಯಾಚಾರಗಳಾದಾಗ ಎಲ್ಲರನ್ನ ನಪುಂಸಕ ನಪುಂಸಕ ಅಂದರೆ ಎದುರೆ ಎದುರೆ ಅಯ್ಯೋ ಹೆಣ್ಣು ಅಂದರೆ ಗೌರವ ಕೊಡೋಕ್ಕೆ ಶುರು ಮಾಡಿಬಿಟ್ರು. ಇವಾಗಲೂ ಅದೇ ಆಯಿತು. ಅದಾದ ನಂತರ ಇನ್ನೂ ಕೆಲವು ನಿಜವಾದ ನಾಮರ್ದರು ನಪುಂಸಕರು ಅವರಲ್ಲಿ ಆ ಗುಣ ಇರೋರು ಶುರು ಮಾಡಿದರು. ಮತ್ತೆ ಮೂರು ಜನ, ಅವನು ನವೀನ್ ಸಾಗರ್ರು, ಅವನು ಸಂತೋಷ್ ರೆಡ್ಡಿ, ಅವನು ಇನ್ನೊಬ್ಬ ಅವನು ಯಾರು ಅವನು ಅವನು ಶ್ರೀನಾಥ್ ಗೌಡ, ಇಂಥವರೆಲ್ಲ ಮೂರು ನಾಲ್ಕು ಜನ. ಅವನು ಯಾರು ಇನ್ನೊಬ್ಬ ಸೋಮ, ಷಂಡ ಸೋಮ ಅಂತ, ಇವರೆಲ್ಲ ಶುರು ಮಾಡಿದ್ರು. ಏನು ಮಾಡೋದು, ರಾಮತಂತ್ರ ಏನಂದರೆ ಯಾರು ಇವ್ರ ಕಡೆ ಇವನ ಅಭಿಮಾನಿಗಳು ಬಾಲ ಬಿಚ್ಚಿ ನಮ್ಮ ಕಡೆ ಬಾಣ ಹಾಕಿ ಹೆಣ್ಣ ನಿಂದನೆ ಮಾಡ್ತಾರೋ ಆ ಎಲ್ಲ ಬಾಣಗಳಿಗೂ ಷಂಡನಾಮರ್ದ ಎನ್ನೋ ಬಾಣಗಳಿಂದ ಅವರ ಗುಂಪಿನ ನಾಯಕನಾದ ಕಿಚ್ಚ ಸುದೀಪನ ಕೊಡದೆ. ಯಾಕಂದರೆ ಅವನು ಯೋಗ್ಯತೆ ಇಲ್ಲ, ಅವನು ಬಾಯಿ ಮುಚ್ಚೋಕ್ಕೆ ಯೋಗ್ಯತೆ ಇಲ್ಲ, ಅವ್ರನ್ನ ತಡೆಯೋಕ್ಕೆ ಯೋಗ್ಯತೆ ಇಲ್ಲ, ಹೇಳಿತರ ಒಳಗಡೆ ಸರೋವರದಲ್ಲಿ ಸೇರ್ಕೊಂಡಿದ್ದಾನೆ ಅಂತ ಹೇಳಿದೆ. ಅದು ಏನು ಹಿಂದ್ಗಡೆ ಮಾಡಿದ್ರೋ, ಕೆಲವ್ರನ್ನ ನಾವು ಈ ಫೇಸ್ಬುಕ್ಕಲ್ಲೇ ಬಂದ್ ಮಾಡಿದ್ವಿ. ಫೇಸ್ಬುಕ್ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ತುಂಬ ಗೌರವ ಕೊಟ್ಟು ಇವ್ರನ್ನ ಪೇಜುಗಳೇ ಬಂದ್ ಮಾಡಿಬಿಟ್ರು. ಇನ್ನು ಕೆಲವರು ಇವಾಗ ಸೈಲೆಂಟ್ ಆಗಿದ್ದಾರೆ. ಇನ್ನು ಮತ್ತೆ ಈ ಲೈವ್ ಆದಮೇಲೆ ಮತ್ತೆ ಶುರು ಹಚ್ಕೊಂಡ್ರೆ ರಾಮ ಅದೇ ಮಾಡಿದ್ದು. ರಾಮನಿಗೆ ಯಾವ ರಾಕ್ಷಸ ಬಾಣ ಹೊಡೆದ್ರು ಅವ್ರ ಕಡೆ ನಗುಮುಖ ಸ್ಮೈಲಿಂಗ್ ಫೇಸ್ ಕೊಡ್ತಿದ್ದಂತೆ ರಾಮ. ನಿನ್ನ ಮೇಲಲ್ಲಪ್ಪ ನನಗೆ ದ್ವೇಷ, ನೀನು ಓಡಿ ಪುರ ಇಲ್ಲ ಅಂತೇಳಿ ಪ್ರತಿ ಏಟ್ಗೂ ರಾವಣಾಸನ ಕೊಡ್ದಿದ್ದಾನೆ ರಾಮ. ಪ್ರತಿ ಏಟ್ಗೂ ರಾವಣಾಸುರ ತಿಕ್ಕಲು ತಿರುಗೋಗ್ಬಿಟ್ನಂತೆ. ಏನಪ್ಪ ಹಿಂಗ್ ಬೀಳ್ತಾ ಇದೆ ಬಾಣಗಳು ಅಂತ. ಯಾರು ಬಾಣ ಹೊಡೆದ್ರು ರಾವಣಾಸನಿಗೆ, ಏಯ್ ಕಲಿಯುಗದ ರಾವಣಾಸುರ ನಾಚಿಕೆ ಗೆಟ್ಟವನೇ, ಹದ್ದು ಮೀರ್ತಾ ಇದೆ ನಿನ್ನ ವ್ಯವಹಾರ. ಹೆಣ್ಣು ಮಗು ತಂದೆನೋ ನಾನು, ಗೌರವದಿಂದ ಹೇಳ್ಕೊಡ್ತೀನಿ, ಐದು ಹೆಣ್ಣು ಮಕ್ಕಳ ತಂದೆ, ಪ್ರಾಣ ಕಂಜವನಲ್ಲ ಅಹೋರಾತ್ರ, ಬದುಕಿದ್ರೆ ಬದುಕಬೇಕು ಇರುತ್ತೆ ಬದುಕು, ಸಾವಿಗಂಜುವವನಲ್ಲ ಬಂಧನ ಕಂಜುವವನಲ್ಲ, ತಪ್ಪು ಮಾಡಿದ್ರೆ ತಾನೇ ಭಂಜನಕ್ಕೆ ಅಂಜೋದು ಬಂಧನಕ್ಕೆ. ಅದಷ್ಟಕ್ಕೂ ಬಂಧನ ಆದರೆ ಮಹಾತ್ಮ ಗಾಂಧಿ ಅವರ ಪಾದದಲ್ಲಿ ತಲೆ ಇಟ್ಟು ಗೌರವದಿಂದ ಕಾಲರ್ ಎತ್ಕೊಂಡು ಜೈಲಿಗೆ ಹೋಗ್ತೀನಿ. ಕೆದಕಿದ್ದೆ ಯಾರು ನಾಮರ್ದ ಷಂಡ ನಪುಂಸಕರೇ, ಏನು ಸಿಕ್ಕಿದೆ ಚಾನ್ಸು ಅಂತ? ಏನು ಎಲ್ಲರನ್ನು ಹಂಗೆ ಕಂಟ್ರೋಲ್ ಮಾಡಿದ್ರು? ಯಾರು ಏನಾದರೂ ಒಂದು ವಿಚಾರ ಎತ್ತಿದ್ರೆ ಅವ್ರ ಮನೆಯವರ ಹೆಣ್ಮಕ್ಳನ್ನ ಬೈಯೋದು ಹೇಡಿಗಳು. ಕರ್ನಾಟಕ ಎಲ್ಲ ಬೀಜ ಬಿತ್ತಿದ್ದಾರೆ. ಅಮೃತ ಬಳ್ಳಿ ಹೆಂಗೆ ಅಮೃತದಿಂದ ಹುಟ್ಟುತ್ತೋ ಈ ನಾಮರ್ದನಿಂದ ಎಲ್ಲ ನಾಮರ್ದರು ಸೇರಿಕೊಂಡ್ರು. ಇವಾಗ ನೋಡು, ಒಬ್ಬನು ಆಚೆ ಬರಲಿ, ಬಂದ್ರೆ ಆಚೆ ಪೂಜೆ ಅವನಿಗೆ, ನೀವು ಬಂದರೆ ಅವನೊಬ್ಬ ಫೇಕ್ ಮಂಜ. ಎಲ್ಲ ಒಬ್ರಿಗಿಂದ ಒಬ್ರಿಗಿದೆ. ಮತ್ತು ಇನ್ನೊಬ್ರು, ಕೆಲವರೆಲ್ಲ ತುಂಬ ತಲೆಹರಟೆಗಳು ಫಿಲ್ಮ್ ಫೀಲ್ಡ್ನ ಕಾಪಾಡ್ತಾರಂತ ಇನ್ನೂ ಹಾಳು ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಏನು ತಪ್ಪು ಅಂತ ಬೈತೀರೋ ನೀವು? ನಿಮ್ಮ ಫಿಲ್ಮ್ ಫೀಲ್ಡಲ್ಲಿ ಇರೋವನು ಮಾಡಿರೋ ತಪ್ಪನ್ನ ನೀವು ಅದು ಮಾಡ್ಕೊಂಡ್ರೆ ನಿಮ್ಮ ಫಿಲ್ಮ್ ಫೀಲ್ಡ್ ಗೌರವ ಇರುತ್ತೆ. ಬಂದು ಓ ಅವನು ದಾನಶೂರ ಕರ್ಣ ಯಾರು ಬೇಡ ಅಂದರು. ದಾನಶೂರ ಕರ್ಣ ಕೂಡ ದುರ್ಯೋಧನ ಕಡೆ ಇದ್ದ. ಏನಾದರೂ ಮಾಡ್ಕೊಳ್ಳೋ ನೀನು, ದಾನ ಆದರೂ ಮಾಡ್ಕೋ, ಧರ್ಮ ಆದರೂ ಮಾಡ್ಕೋ. 33 ಆತ್ಮಹತ್ಯೆಗಳು ನಡೆದಿರೋದಂದರೆ 33 ತಾಳಿಗಳು ಕಿತ್ತಿರೋದು, ಒಂದು ತಾಳಿ ಭಾಗ್ಯ ಕೊಟ್ಬಿಟ್ನಂತೆ ಜನಕ್ಕೂ. ಯಾವ್ದು ಹೊಗಳಬೇಕೋ 33 - 1 - 32 ಏನೋ ಉತ್ತರ ಹೇಳ್ತೀಯಾ? ಕೆಸರುಗುಂಡಿಲಿ ಸಿಕ್ಕಾಕೋತೀರಿ ನೀವು ಅಹೋರಾತ್ರ. ಬದುಕು ಹೆಂಗಿರುತ್ತೆ ಅಂದರೆ ಕೆಸರುಗುಂಡಿ ಇದ್ದಂಗೆ, ಮುಚ್ಚುಬ್ಬ ಅಂತಾರೆ ತೆಲುಗಲ್ಲಿ.
ದಲ್ದಲ್ ಅಂತಾರೆ ಹಿಂದಿಲಿ. ನೀ ಎಷ್ಟು ಎಷ್ಟು ತಲಾಟೆ ಮಾಡ್ತೀಯ ಅಷ್ಟು ಒಳಗೆ ಹೋಗ್ತೀಯ ಹೇಳ್ತಾಯಿನಿ. ಹದ್ದಿರಬೇಕು. ಎಜುಕೇಟ್ ಮಾಡೋದಕ್ಕಿಂತ ಜಾಸ್ತಿ ಇದೆಯೋ ಕರೋನಾ ಸೇವೆ? ಇವಾಗಲೇ ದುಡ್ಡಿಲ್ಲ ದುಡ್ಡಿಲ್ಲ, ಯಾರು ದುಡ್ಡು ಕೊಡ್ತಾ ಇಲ್ಲ, ಕೊಡೋರು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅಷ್ಟರಲ್ಲಿರೋ ಊರಿಗೆಲ್ಲ ಆಕ್ಸಿಜನ್ ಕೊಡೋ ಯೋಗ್ಯತೆ ಇರಬೇಕು. ಅದು ಇದು ಇರೋದು ಒಂದೇ ಒಂದು ಶಕ್ತಿಗೆ, ಪ್ರಕೃತಿ ಪರಿಸರಮ್ಮನಿಗೆ. ಆ ಊರಿಗೆಲ್ಲ ಆಕ್ಸಿಜನ್ ಬೇಕು ಅಂದರೆ ಮರನೂ ಕಾಪಾಡಬೇಕು ನಾವು. ಮರ ಕಡಿತಾ ಇದ್ರೆ, ಮರನ ಉಳಿಸೋಕ್ಕೋದ್ರೆ ಒಡಿಯೋಕೆ ಬಂದರು ಅಹೋರಾತ್ರನಿಗೆ. ಆ ಮೇಲ್ಕೋಟೆಯಲ್ಲಿ ಮರನ ಜೀವಂತ ಕಡಿತಾ ಇದ್ರು. ನಾವು ಹೋಗಿ ನಿಲ್ಲಿಸಿದ್ದಕ್ಕೆ ನಮ್ಮನ್ನು ಮರ್ಡ್ರ್ ಮಾಡೋದಂತ ಬಾಕಿ ಆ ಲೆವೆಲ್ಗೆ ಬಂದರು. ಯಾವುದಕ್ಕೂ ಅಂಜಲಿಲ್ಲ ಅಹೋರಾತ್ರ. ದೇವ್ರೆ, ಕರ್ನಾಟಕದ ದೇವತೆಗಳೇ, ನಿಮಗಿರೋದೊಂದೇ ದಾರಿ, ನಿಮ್ಮನೆ ಮರಗಳು, ಮನೆ ಮುಂದೆ ಇರೋ ಮರಗಳು. ಯಾರಾದರೂ ಬೇರೆಯವ್ರು ಬಂದರೆ ನಿಮ್ಮ ಮನೆ ಮುಂದೆ ಮಳೆ ಹೊಡೆದಿರ ಮರಕ್ಕೆ ಅಂದರೆ ನಿಮಗೆ ನಾಚಿಕೆ ಆಗಬೇಕು. ಆದ್ದರಿಂದ ನೀವೇ ರಾತ್ರೋ ರಾತ್ರಿ ಆ ಮರನ ಕಾಪಾಡ್ಕೊಳ್ಳಿ. ಟಾರ್ ಹಾಕಿದ್ರೆ ಕಿತ್ತೋಗಿರಿ, ಗೌರ್ಮೆಂಟ್ ಕಾಂಕ್ರೀಟ್ ಆದರೂ ಕೇರ್ ಮಾಡಿಬಿಡಿ, ಪಾತಿ ಮಾಡಿ. ವೋಟ್ ಹಾಕುವಾಗ ಸ್ವಾತಂತ್ರ್ಯ ಅಭ್ಯರ್ಥಿಗಳಿಗಾಕಿ ಸಾಕು ನಮಗೆ ಈ ಪಕ್ಷಗಳ ಸಹವಾಸ. ಆ ಪಕ್ಷ ಈ ಪಕ್ಷ ಒಂದೊಂದು ಕತೆ ಬಯಲು ಮಾಡಿದ್ರೆ ಅವ್ರ ಹತ್ರ ಎಲ್ಲ ಬರೆದಿಟ್ಟಿದ್ದಾನೆ. ಬಯಲು ಮಾಡಿದ್ರೆ ಅಸಹ್ಯ ಪಟ್ಕೊಂಡ್ಬಿಡ್ತೀರಿ ನೀವು ಒಬ್ಬೊಬ್ಬರದು. ಬೇಡ, ಟೈಮ್ ಬರುತ್ತೆ. ಏನು ಹೆಂಗೆ ನಮ್ಮ ಕರ್ನಾಟಕದ ಹಣ ಧೂಳಿಪಟ ಆಗಿದೆ ಅಂದರೆ, ಒಂದು ಕಡೆ ಕೋಲಾರದ ಗಣಿಲಿರೋ ಬಂಗಾರನೆಲ್ಲ ಬ್ರಿಟಿಷವ್ರು ಎತ್ಕೊಂಡಿದ್ರೆ ಏನು ಬಂಗಾರನ ತಿಂತಾ ಇದ್ದೀರಿ? ಇವಾಗ ಊಟಕ್ಕಿಲ್ಲದೆ ಒದ್ದಾಡ್ತಾ ಇದ್ದಾರೆ. ನಮ್ಮವ್ರು ಬಿಟ್ಕೊಟ್ಬಿಟ್ರು, ಹೋಗಲಿ. ನಮ್ಮವ್ರು ಏನು ಮಾಡಿದ್ದಾರೆ ಅಂದರೆ, ಯಾವುದ್ರಿ ನಮ್ಮ ಊರಿನ ಹುಡುಗ ಎಮ್ ಎಲ್ ಎ ಆಗಬೇಕು. ಯಾವನೇ ಅವನು ಎಲ್ಲೋ ಆ್ಯಕ್ಟರ್ ಮಾಡೋವನು ಎಲ್ಲೋ ಎಮ್ ಎಲ್ ಎನಂತೆ. ಎಲ್ಲೋ ಆ್ಯಕ್ಟ್ ಮಾಡೋ ಅಮ್ಮ ಎಲ್ಲೋ ಎಮ್ ಎಲ್ ಎ. ಯಾರಿಗೋ ಏನು ಅದ್ದು ಪದ್ದೆ ಇಲ್ಲ, ಹೆಸರು ಖ್ಯಾತಿ ಮೂರ್ಖರು. ಕುರಿಗಳು ಸಾರ್, ನಾವು ಕುರಿಗಳು. ನಮ್ಮ ನಿಸಾರ್ ಅಹಮದ್ ಅವ್ರಿಗೆ ಪಾಪ, ದೇವ್ರಿಗೆ ಹತ್ರ ಹೋಗ್ಬಿಟ್ರು, ಈ ಕಷ್ಟನೇ ನೋಡಲಿಲ್ಲ ಅವರು. ಕುರಿಗಳು ರೀ ನಾವು, ನಮ್ಮ ಪಕ್ಕದ ಮನೆಯವ್ರಿಗೆ ಓಟ್ ಹಾಕ್ರಿ. ಕಾಲರ್ ಇಟ್ಕೊಂಡು ಕೇಳ್ಬೋದು, ಏನೋ ಲೇ ಅಂತ ಕೇಳ್ಬೋದು. ಯಾವನ ಏರಿಯಾ ಎಲ್ಲೋ ಹುಟ್ಟಿ ಎಲ್ಲೋ ಮೆಡ್ರಾಸಲ್ಲಿ ಹೋದವರೆಲ್ಲ ಇಲ್ಲಿ ಬಂದು ಇಲ್ಲಿ ಸೀಟು. ನಮ್ಮ ಪಕ್ಕದ ಮನೆಯವ್ರಿಗೆ ಓಟ್ ಹಾಕ್ರಿ ಈ ಸಾರಿ. ಯಾ ಸಾಕು, ಅವ್ರ ಹತ್ರ ತಪ್ಪಕೋತಾ ಇದ್ದಾನೆ. ಏನು ಪಾರ್ಟಿ ಪಕ್ಷ ಎಲ್ಲ ಎಲ್ಲ ವೇಸ್ಟು, ವೇದಿಕೆ ಎಲ್ಲ ವೇಸ್ಟು. ನಿಮ್ಗೆ ಸತ್ಯ ಹೇಳ್ತಾ ಇದ್ದೀನಿ, ಇಂಡಿಪೆಂಡೆಂಟ್ ಅಂದರೆ ಅಲ್ಲೇ ಸ್ವಾತಂತ್ರ್ಯ ಇದೆ ನೋಡಿ. ಸ್ವಾತಂತ್ರ್ಯ ಅಭ್ಯರ್ಥಿ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ವ, ಇನ್ಮೇಲೆ ಸ್ವಾತಂತ್ರ್ಯ ಅಭ್ಯರ್ಥಿ. ಕಾಲರ್ ಹಿಡ್ಕೊಂಡು ನಿಲ್ಸೋಣ ಬೇಡ ಅಂದರು, ಯಾಕಂದರೆ ಅವನು ಒಳ್ಳೆಯವನು ಅಂತ. ಹೋಗೆ ನಿಂತಿದ್ದಾನ ಒಳ್ಳೆಯವನ, ಓಟ್ ಹಾಕೋಣ, ಅಕೌಂಟ್ ಕೇಳೋಣ ಮನೇಲಿ ಕೂತ್ಕೊಂಡು. ಎಲ್ಲೋ ಡೆಲ್ಲಿಲಿರೋನ ಹತ್ರ ಹೋಗ್ಬಿಟ್ಟು ನೀವು ಹೆಂಗ್ರಿ ಅಕೌಂಟ್ ಕೇಳ್ತೀರಿ? ನಿಮ್ಮ ಪಕ್ಕದ ಮನೆಯವರು, ನಿಮ್ಮ ತಾಲೂಕವರು, ನಿಮ್ಮ ಜಿಲ್ಲೆಯವರಾಗಿರ್ಬೇಕು, ಅವ್ರ ಮನೆ ನಿಮಗೆ ಗೊತ್ತಿರಬೇಕು. ಓಟ್ ಕೇಳೋಕೆ ಬಂದಾಗಲೇ ನಿಮ್ಮ ಮನೆಗೆ ಬರ್ತೀನಿ ಹೆಚ್ಚು ಕಡಿಮೆ ಆದರೆ ಅಂತ ಹೇಳಬೇಕು. ಹಾಕ್ರಿ ಓಟು. ಹೊಸ ರೆವಲ್ಯೂಷನ್ ಶುರು ಮಾಡೋಣ ಕರ್ನಾಟಕದಲ್ಲೇ, ಹೊಸ ರೆವಲ್ಯೂಷನ್ನು. ಮೂರನೇ ಸ್ವಾತಂತ್ರ್ಯ ಸಂಗ್ರಾಮ, ಮೂರನೇ ಸ್ವಾತಂತ್ರ್ಯ ಸಂಗ್ರಾಮ. ಒಂದು ಆರೋಗ್ಯದಲ್ಲಿ ಬೆಡ್ ಹಗರಣ ನಾಚಿಕೆ ಆಗಲ್ಲ. ನಮ್ಮನೇಲಿ ನಮ್ಮನೆಯವರೇ ಕದ್ದುಬಿಟ್ಟಿದ್ದಾರೆ, ನಾವು ಕಳ್ಳರನ್ನ ಹಿಡಿದಿದ್ದೀವಿ ಅನ್ನೋ ಥರ ಏನ್ರಿ ಅದು ಮಾತು? ಕಳ್ಳರನ್ನ ಹಿಡಿದು ಕಳ್ಳತನ ಆಗಿರೋ ವಸ್ತುನ ವಾಪಸ್ ಕೊಡಬೇಕು. ಅಬ್ಬ ಏನ್ರಿ ಇದೆಲ್ಲ, ಹೆಂಗಿರಬೇಕು? ನಿಮ್ಗೆ ಇನ್ನೊಂದು ಭವಿಷ್ಯ ಹೇಳ್ತಾಯಿನ ಅವ್ರ ಹತ್ರ ನೋಡಿ. ಈ ಕರೋನಾ ಪ್ರೆಷರ್ಗೆ, ಈ ಪರಿಸ್ಥಿತಿಗೆ ಜನ ಎಚ್ಚೆತ್ತುಕೊಳ್ತಾ ಇದ್ದಾರೆ. ಕಡಿಮೆ ಅಂದರೆ 25 ಜನ ವಾಲಂಟ್ರಿ ರಿಟೈರ್ಮೆಂಟ್ ತಗೋತಾರೆ. ವಾಲಂಟ್ರಿಯಾಗಿ ನನಗೆ ಬೇಡ ಈ ಮಿನಿಸ್ಟ್ರಿನೂ ಬೇಡ, ಈ ಎಮ್ ಎಲ್ ಎನೂ ಬೇಡ, ಸಾಕಾಗಿದೆ ಅಂತ ಹೇಳದೇ ಇದ್ರೆ ಅವಾಗ ಕೇಳಿ. ಆ ರೀತಿ ದಿನ ರಾತ್ರಿ ನಿದ್ದೆಗೆಡುವಂಥ ಪರಿಸ್ಥಿತಿ. ಹೋಮ್ವರ್ಕ್ ಇಲ್ಲ, ಏ ತಿನ್ನೋದು ಏನ್ರಿ ಪೇಪರ್ ತಿನ್ನೋದು? ಕತ್ತೆಗಳ್ರಿ ಅವ್ರ ಹತ್ರ ಎಲ್ಲರನ್ನು ಕತ್ತೆ ಅನ್ನೋದು ಯಾಕೆ ಹೇಳು? ಏಯ್ ಕತ್ತೆ ಅನ್ನೋದು ಯಾಕೆ ಹೇಳು? ಕತ್ತೆ ಪೇಪರ್ ತಿನ್ನುತ್ತೆ. ಇವರೆಲ್ಲ ಪೇಪರ್ ತಿನ್ನೋ ಕತ್ತೆಗಳು, ಪೇಪರಿಂದ ಓಡಿದ ಕತ್ತೆಗಳು. ಈಗಲೂ ನೀವೆಲ್ಲ ಧೈರ್ಯ ಗೆಟ್ರೆ, ನಿಮ್ಮ ಕರ್ನಾಟಕ ತಾಯಂದಿರೆ ನಿಮ್ಮ ಕೈಲಿದೆ ಕರ್ನಾಟಕ. ನಿಮ್ಮ ಮಕ್ಕಳನ್ನ ಹುಲಿಗಳು, ನಿಮ್ಮ ಮಕ್ಕಳು ನಿಮ್ಮಿಂದ ಮನೇಲಿ ಕೂತಿದ್ದಾರೆ. ಏ ಇಳಿರೋ,
ಹೋಗ್ರೋ ನ್ಯಾಯಕ್ಕೋಸ್ಕರ ಹೋರಾಡ್ರೋ ನ್ಯಾಯ ಧರ್ಮ ಬಿಡಬೇಡ್ರೋ ಅಂತ ಹೇಳಿ ರೌಡಿಸಮ್ ಮಾಡಿ ಅಂತ ಹೇಳ್ತಾ ಇಲ್ಲ. ಧರ್ಮಕ್ಕೋಸ್ಕರ ಹೋರಾಡ್ರೋ, ಧೈರ್ಯವಾಗಿ ನ್ಯಾಯ ಕೇಳ್ರೋ ಅಂತ ಹೇಳಿ ಬಿಡ್ರೋ ತಾಯಂದ್ರ. ನಿಮ್ಮ ಮಕ್ಕಳು ಹುಲಿಗಳು ಅನ್ನೋದು ನಂಬರು. ನೀವು ಯಾವಾಗ ಅವರಲ್ಲಿರೋ ದೇಶಭಕ್ತಿನ ಹಿಡಿದಿಡ್ತಿರೋ ಆವಾಗಲೇ ಅವ್ರ ಬಾರ್ಗಳಿಗೆ ಹೋಗಿ ಕುಡಿಯೋದು, ಸಿಗರೆಟ್ ಸೇದೋದು, ಪ್ರೆಷರ್ ಕಂಟ್ರೋಲ್ ತಡ್ಕೊಳಕ್ಕಾಗದೆ, ಅನ್ಯಾಯದ ವಿರುದ್ಧ ಮಾತಾಡೋಕ್ಕಾಗದೆ, ನಿನ್ಗೆ ಯಾಕಲ್ಲ ಮಗ, ಅವ್ರ ಮನೇಲಿ ಅವ್ರು ಯಾರು ನುಗ್ಗಿದ್ರೆ ನಿಮ್ಗೆ ಯಾಕೋ ಅಂತ ಹೇಳಿ ಮೂಲೆ ಕೊಡಿಸಿದ್ರೆ ಅವನು ಆ ಪ್ರೆಷರ್ಗೆ ಏನೂ ಮಾಡೋಕ್ಕಾಗದೆ ಅಮ್ಮನ ಮಾತು ಬಿಡದೆ ರಾತ್ರಿ ಹೋಗಿ ಬಾರ್ಲಿ ಕೂತ್ಕೊಂಡು ಕುಡಿತಾನೆ. ಅದೇ ನೀವು ಹೋಗ ಹೋರಾಡ ಮಗ ಅಂತ ಹೇಳಿದ್ರೆ ಅವನಿಗೆ ನಾಲ್ಕು ಜನ ಬೇಷ್ ಅಂದಾಗ ಓ ನಾನು ಬಾರ್ಲಿ ಕೂತ್ಕೋಬಾರ್ದು ನನ್ನ ಮರ್ಯಾದಸ್ಥ ಅನ್ಕೋತಾನೆ. ತಿಳ್ಕೊಳ್ರಿ, ಕರೋನಾಯಿಂದನೂ ಮರಣ ಬರುತ್ತೆ ಅಂತ ವೀರಾವೇಶದ ಮರಣ ಬೆಟ್ರಲ್ಲೇನ್ರಿ. ಕರೋನಾ ಮರಣಕ್ಕಿಂತ ಹೆಣ ಕೂಡ ಮುಟ್ಟಕ್ಕೆ ಬಿಡಲ್ಲ ಎತ್ತ ತಾಯಿಗೆ. ಇಂಥ ಮರಣಕ್ಕಿಂತ ವೀರಾವೇಶದ ಮರಣ ಬೆಟ್ರಲ್ವಾ? ಅಂತ ಬದುಕು ಬದುಕ್ರಿ. ಹೆಣ್ಣು ಮಕ್ಕಳನ್ನೇ ಅವ್ರ ಹತ್ರ ಏನು ಬೇಕಾದ್ರೆ ಹೋರಾಡ್ರ, ನ್ಯಾಯ ಧರ್ಮದಿಂದ ಹೋರಾಡ್ರ, ಸುಳ್ಳು ಹೇಳ್ಬಿಡಿ, ಕಳ್ತನ ಮಾಡಬೇಡಿ ಅಂತ ಹೇಳಿ ಬೆಳೆಸಿದ್ದಾನೆ. ಏಯ್, ಇವತ್ತು ಇದೇ ಹೋರಾಟನ ನನ್ನ ಚಿಕ್ಕ ಮಗಳು 8ನೇ ಕ್ಲಾಸ್ ಮಗಳು ಮಾಡಿದ್ರು. ತಿಪ್ಪರ್ಲಾಗ ತಿಕ್ಕಲು ತಿರ್ಕೊಂಡು ಓಡ್ತಿದ್ರು ಇವರು. ಆ ಲೆವೆಲಲ್ಲಿ ಪ್ರೌಡಾಗಿ ಹೇಳ್ಕೊತಾನೆ ಅವ್ರ ಹತ್ರ ಬೆಳೆಸಿದ್ವಿ. ಅಪ್ಪ ನೀನು ಸುಮ್ಮನೆ ಕೂತ್ಕೋಪ್ಪ, ನಾನು ಮಾಡ್ತೀನಿ ಅಂತ ಹೇಳೋ ಧೈರ್ಯ ಇದೆ ಅವ್ರಿಗೆ. ಹೇಳಿದಾಳೆ, ಬೇಡಮ್ಮ ತಾಯಿ ನೀನು ಸುಮ್ಮನೆ ಇರ್ತಾಯಿ ಅಂತ ಹೇಳಿದ್ದೀನಿ ಅಂತ ವೀರರು. ಏಯ್ ನವೀನ್ ಸಾಗರ, ಕಿಚ್ಚ ಸುದೀಪನ ಷಂಡ ಶಿಷ್ಯ, ಏನೋ ಅಂದೆ ನೀನು, ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯ ನೀನು? ನಿನಗಿದೆ ಮುದುಕಿ ಹಬ್ಬ, ಕಾನೂನು ಪ್ರಕಾರ ದೌರ್ಜನ್ಯ ಎಸಗಿದೀಯಾ, ಅಟ್ರಾಸಿಟಿ ಕೂಡ ಮಾಡಿದ್ಯಾ ನೀನು, ಕೇಸ್ ಕಾಯ್ತಾ ಇದೆ ನಿನಗೆ. ಈವಾಗ ನಿನ್ನನ್ನು ಮಟ್ಟಾಕ್ಲಿಲ್ವಲ್ಲ, ಆವಾಗ ನಿನ್ನ ಜೊತೆ ಕಟ್ಕಟೆಯಲ್ಲಿ ನಿಂತ್ಕೋಬೇಕಾಗತ್ತವನು. ಏನೋ ಕರ್ನಾಟಕದ ಮಕ್ಕಳ ಭವಿಷ್ಯ ಹಾಳಬಾರ್ದು ಅಂತ, ಹಾಳಾಗಬಾರ್ದು, ಕರೋನಾ ಟೈಮಲ್ಲಿ ಆರಕ್ಷಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಮಾನವೀಯ ದೃಷ್ಟಿಕೋನದಿಂದ ನಿಮ್ಮನ್ನು ಇನ್ನೂ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಆದರೆ ಅವ್ರ ಹತ್ರನ ಎಂಟ್ರಿಗೆ ಯಾವತ್ತೂ ಗೌರವ ಇದೆ ಇಲ್ಲಿ ಮುಂಬೈಲಿ. ಕರೋನಾ ಟೈಮು, ಯಾವಾಗ ಬೇಕಾದರೂ ಹೋಗ್ಬೋದು ಪೊಲೀಸ್ ಸ್ಟೇಷನ್ಗೆ, ಒದ್ಲಾಡ್ಬಿಡ್ತೀರಿ ನೀವು ಎಂಟ್ರಾಗಿ ಎಂಟ್ರಾಗಿ ಎಂಟ್ರಾಗಿ. ಏ ಹೋದ್ರೆ ಇವನೊಬ್ಬರೇ, ಇಲ್ಲಾಂದ್ರೆ ನೀವೆಲ್ಲ ಹೇಳ್ಕೊಂಡು ಹೋಗ್ತಾನೆ ಇವನು. ನಮ್ಮ ಈ ಭಾರತೀಯ ಕಾನೂನು ಅಷ್ಟು ಚೆನ್ನಾಗಿದೆ, ಸಂವಿಧಾನ. ಕರೋನಾ ಎದುರಿಸ್ತಾ ಇದ್ರೆ ನಾಚಿಕೆ ಇಲ್ಲದೆ ಜೂಜಾಡಿಸ್ತಾನಂತೆ, ರಿಗ್ರೆಟ್ ಇಲ್ವಂತೆ. ಕಾನೂನು ಅಡ್ಡ ಇಟ್ಕೊಂಡು, ಕಾನೂನು ನನ್ನ ಕಡೆ ಇದೆ, ಕಾನೂನು ಏನು ಅಂಡರ್ಸ್ಟ್ಯಾಂಡಿಂಗು ನಿಂದು? ಅವ್ರ ಹತ್ರ ಮನೆ ಮೇಲೆ ಅಟ್ಯಾಕ್ ಆಗಿದ್ರೆ ಆರಕ್ಷಕರು ನನಗೆ ನ್ಯಾಯ ನಿಂತ್ಕೊಳಕ್ಕಾಗದಂಗೆ ನಿನ್ನ ಹೆಸರು ಲಿಸ್ಟಿಂದ ತೆಗೆಸಿದ್ರೆ ಏನು ಅಧಿಕಾರ ಇದೆ ನಿನಗೆ? ಅಂದರೆ ಈ ರೀತಿ ಎಲ್ಲ ಮಾಡ್ತೀಯ ನೀನು, ಅಲ್ಲಿ ತೆಗೆಸಿದ್ರೆ ಇಲ್ಲಿ ಹಾಕ್ಸೋಕ್ಕಾಗಲ್ಲ ಅಂತ ತಿಳ್ಕೊಂಡಿದೀಯ, ಮಾಡಿರೋದ ನಿಜಾನಂತೆ. ಅಬ್ಬಾ ಬಾ 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 ಬಾ, ಏನು ನಾವೆಲ್ಲ ಹಳ್ಳಿಲಿ ಹುಟ್ಟಿರೋದು ನಿಜ, ಎಜುಕೇಷನ್ ಇಲ್ಲದೆ ಇರೋದು ನಿಜ ಅಂತ ತಿಳ್ಕೋ. ಬುದ್ಧಿ ಇಲ್ಲ ನಮಗೆ, ಹೆಬ್ಬೆಟ್ಟು ಅಂತ ತಿಳ್ಕೋ. ಆದರೂ ಮನುಷ್ಯರು ನಾವು, ಮಾನವೀಯತೆ ಇರೋರು. ಎಷ್ಟು ಡಬಲ್ ಡಿಗ್ರಿಗಳು ಮಾಡಿರೋರು, ಮರಕ್ಕೆ ಪಾತಿ ಮಾಡೋದು ಗೊತ್ತಿಲ್ಲ, ಗೊತ್ತಾ ನಿಮಗೆ? ಮರಕ್ಕೆ ನೋವಾಗತ್ತೆ ಅನ್ನೋದು ಗೊತ್ತಿಲ್ಲ, ಅದು ಒಂದು ವಿದ್ಯೆನೇನೋ, ಬ್ರಿಟಿಷ್ ಬಿಟ್ಟು ಹೋದ ವಿದ್ಯೆ. ನೋಡಿ, ಟೋಟಲ್ ಕಂಟ್ರೋಲ್, ಟೋಟಲ್ ಕಂಟ್ರೋಲ್. ಕಾಲರ್ ಎತ್ಕೊಂಡು ಹೇಳ್ತಾನೆ, ಅವ್ರ ಹತ್ರ ಒಂದಿಲ್ಲ ಹೆಣ್ಣನಿಂದನೆ. ಇವಾಗ ಯೋಗ್ಯತೆ ಇದೆಯನ್ರು, 22 ಲಕ್ಷ ಅಭಿಮಾನಿಗಳು ಅಂತ ಹೇಳ್ಕೊಂಡು ಬಂದ್ರಲ್ಲ, ಒಬ್ಬನ ಮುಂದೆ ನಿಂತ್ಕೊಳಕ್ಕಾಗಲಿಲ್ಲ, ನೀವೆಲ್ಲ ಷಂಡನ ಮರೆದ್ರು. ಯಾಕೆಂದ್ರೆ ನೀವು ಬಳಸಿದ ಅಸ್ತ್ರಗಳು ಹೆಣ್ಣ ನಿಂದನೆಗಳು, ಯೋಗ್ಯತೆ ಇಲ್ಲ ಅಹೋರಾತ್ರನ ಬೈಯೋಕ್ಕೆ. ಏಯ್ ಫೇಕ್ ಮಂಜ, ಏನಂದೆ ನೀನು, ನಿನ್ನ ತಂಟೆಗೆ ಬರಲ್ಲ, ಬಿಟ್ಬಿಡಪ್ಪ ಅಂತ ಹೇಳಿ ಎಸ್ ಎಂ ಎಸ್ ಹಾಕಿದ್ಯಲ್ಲ, ಯಾಕೋ ಬಂದು ಬಿಡಿಸ್ದೆ ಕಳ್ಳ್ರನ್ನ, ಮನೆಗೆ ನುಗ್ಗಿದ್ದ ಡಕಾಯಿತ್ರನ್ನ, ಪೊಲೀಸ್ ಸ್ಟೇಷನಲ್ಲಿ ಕಳ್ಳನ ಥರ ಕೂತ್ಕೊಂಡಿದ್ಯಲ್ಲೋ. ಏ ಫೇಕ್ ಮಂಜ, ಯಾಕೆ ನಿಮ್ಮ ಬಾಸ್ ಕಳಿಸಿದ್ನ, ಹೋಗಿ ಬಿಡಿಸು ಅಂತ? ಏ ಅಲ್ಲಿ ಬಿಡಿಸ್ಕೋಬೋದು, ಅಲ್ಲಿ ಬಿಡಿಸ್ಕೊಳಕ್ಕಾಗಲ್ಲ, ಅಲ್ಲಿ ಆ ಮೇಲಿದ್ದಾನಲ್ಲ ಅವನ ಹತ್ರ ಬಿಡಿಸ್ಕೊಳಕ್ಕಾಗತ್ತೆ ನನಗೆ. ಇವನು ಆ ದೇವ್ರ ಮುಂದೆನ ತಲೆ ಎತ್ಕೊಂಡು ಕೈ ಕಟ್ಕೊಂಡು ದೇವ್ರೇ ನೀನು ಕಳಿಸಿರೋ ಕೆಲಸ ಮರ್ಯಾದೆಯಿಂದ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋ ಶಕ್ತಿ ನಿಮ್ಗೆ ಇದೆಯಾನಾ ಜೂಜಾಡಿಗರ? ಹೇಯ್ ಏನು ಟಾಪಿಕ್ ಹೇಳಿದ್ರು ಬಂದ್ಬಿಡ್ತಾರೆ ಕಾಮೆಂಟ್ಸ್ ಹಾಕೋಕ್ಕೆ. ಬರಲಿ ಒಬ್ಬೊಬ್ಬ
ಒಬ್ಬ ಸಾಕ ನಿಮಗೆ ಎಲ್ಲ ಹೇಳಿದ್ರು ಅವ್ರ ಹತ್ರ ನಿನ್ನ ಜೊತೆ ನಾನು ಸಾವಿರಾರು ಜನ 10,000 ಮೆಸೇಜಸ್ ಇದೆ ನನ್ನ ಹತ್ರ. ಆದರೆ ಎಲ್ಲರಿಗೂ ಹೇಳಿದ್ದು ಅವ್ರ ಹತ್ರ ನಿಮ್ಮ ಕೆಲಸ ನೀವು ನೋಡ್ರೋ, ನಿಮ್ಮ ತಂದೆ ತಾಯಿನ ಕಾಪಾಡ್ರೋ, ನಿಮ್ಮ ಮಕ್ಕಳನ್ನ ನೋಡ್ಕೊಳ್ರೋ, ಒಬ್ಬ ಸಾಕು ಈ ಕಸ ಗುಡ್ಸೋಕ್ಕೆ ಕೆಳಕ್ಸೋಕ್ಕೆ, ಅವ್ರ ಹತ್ರ ಒಬ್ಬ ಸಾಕು ನಿಮ್ಮ ಕೆಲಸ ನೀವು ನೋಡ್ರೋ ಅಂತ ಹೇಳಿದ್ರು. ಒಬ್ಬಂಟಿ ಕಣ ನಾನು, ಒಬ್ಬಂಟಿ ಅವ್ರ ಹತ್ರ. ಒಂದು ಕಡೆ ಆ ಮಾಟ ಮಂತ್ರ ಮಾಡೋ ಅಂತ ಎಲ್ಲ ಸುಳ್ಳು ಕಂಡ್ರಿ, ವಶೀಕರಣ ನಂಬೇಡಿ. ಆ ವಶೀಕರಣ ಸ್ತ್ರೀ ವಶೀಕರಣನಂತೆ, ಆ ಎಲ್ಲ ತಿಗಣೆಗಳನ್ನು ಒಂದು ಕಡೆ ಓಡಿಸ್ತಾ ಇದ್ದಾನೆ, ಇನ್ನೊಂದು ಕಡೆ ವೃಕ್ಷರಕ್ಷೆಗೆ ಪ್ರೇರಣೆ ಮಾಡ್ತಾ ಇದ್ದಾನೆ, ಯುವಕರಿಗೆ ಪಕ್ಷಿಗಳನ್ನು ರಕ್ಷಿಸೋದಕ್ಕೆ ಒದ್ದಾಡ್ತಾ ಇದ್ದಾನೆ. ಪಕ್ಷಿ ರಕ್ಷಾ, ಪ್ರಾಣಿ ರಕ್ಷಾ, ಪ್ರಕೃತಿ ರಕ್ಷಾ ಮಾಡಿಕೊಂಡು ಓಡಾಡ್ತಾ ಇದ್ರೆ ಮಧ್ಯದಲ್ಲಿ ಬಾಲಗಳು ಬಿಚ್ಕೊಂಡು ಬರ್ತೀರಾ ನೀವು? ನಾಚಿಕೆ ಗೆಟ್ಟವರೇ, ಮೂರನೇ ಸ್ವಾತಂತ್ರ್ಯ ಸಂಗ್ರಾಮ ಹ್ಯಾಶ್ಟ್ಯಾಗ್ ಹೊಡಿರೋ ಎಲ್ಲರೂ, ಹ್ಯಾಶ್ಟ್ಯಾಗ್ ಮೂರನೇ ಸ್ವಾತಂತ್ರ್ಯ ಸಂಗ್ರಾಮ ಮಾಡೋಣ ಕರ್ನಾಟಕದಲ್ಲಿ. ಸ್ವಾತಂತ್ರ್ಯ ಅಭ್ಯರ್ಥಿಗಳ ಗೆಲ್ಲಬೇಕು, ಸ್ವಾತಂತ್ರ್ಯ ಅಭ್ಯರ್ಥಿಗಳು ಸೋತ್ರ ಪರ ಎಲ್ಲ ನಿಲ್ಲಬೇಕು, ತಲೆ ಎತ್ಕೊಂಡು ಓಡಾಡಬೇಕು. ಏ ನಾನು ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ನಿಂತು ಓಡಾಡ್ತಾ ಇದ್ದೀನಿ ಅಂತ ತಲೆ ಎತ್ಕೊಂಡು ಓಡಾಡಬೇಕು. ಏಯ್ ಸೋಲು ಗೆಲುವು ನೋಡ್ಬೇಡ್ರೋ, ದೇಶನ ಕಾಪಾಡಕ್ಕೆ ಇಳಿರೋ. ನಾಳೆ ದೇವ್ರ ಹತ್ರ ಹೋದ್ರೆ, ದೇವ್ರೆ ನಾನು ಟ್ರೈ ಮಾಡಿದ್ದೀನಪ್ಪ, ನಾನು ನಿಂತಿದ್ದೆ, ಅವ್ರು ಗೆಲ್ಲಿಸ್ಲಿಲ್ಲ, ನನ್ನ ತಪ್ಪಿಲ್ಲ ಅಂತ ಹೇಳ್ಬೋದು ನಿಮಗೆ? ಧೈರ್ಯ ಮಾಡ್ರ, ಹೇಡಿತನ ಬಿಡ್ರ, ಆಗದ್ದಾಗ್ಲಿ. ತಪ್ಪು ಮಾಡಿದ್ರೆ ಅನ್ನೋ ಭಯ ಇಟ್ಕೋಬೇಡಿ, ತಪ್ಪು ಮಾಡಿದವ್ರು ನಿಲ್ಲಕ್ಕೆ ಆಗಲ್ಲ, ಯಾಕಂದ್ರೆ ಜನ ಜಾಗೃತಿ ಆಗಿದ್ದಾರೆ. ಇವಾಗಲೇ ನೋಡಿ ಎಲ್ಲ ಉದುರಲ್ಲೇಗಳ್ತಾರೆ, ಉದುರೋಗ್ಬಿಡ್ತಾರೆ. ನಮಗೂ ಬಿಡಪ್ಪ ಈ ಮಿನಿಸ್ಟ್ರಿ ಬಿಡಪ್ಪ, ಇದರಿಂದ ದುಡ್ಡಿಲ್ಲ ಏನೋ ಅಂದ್ಕೊಂಡು ಬಂದ್ವಿ. ಇವಾಗಲೇ ನಂಗೆ ಫೋನ್ ಮಾಡ್ತಾರೆ, ಸಾರ್ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿರೋ ತುಂಬ ಜನ ಸೀಕ್ರೆಟಾಗಿ ಅಹೋರಾತ್ರಿಗೆ ಫೋನ್ ಮಾಡ್ತಾರೆ, ಸಾರ್ ನಾವು ಏನೋ ಅಂದ್ಕೊಂಡು ಬಂದ್ವಿ ಸಾರ್, ಇಲ್ಲಿ ಚಿತ್ರಾನ್ನ ಆಗ್ಬಿಟ್ಟಿದ್ವಿ, ನಮ್ಮ ಕೈಲಿ ಆಗ್ತಾಯಿಲ್ಲ. ಏಯ್ ಏಯ್ ಅಹೋರಾತ್ರ ನೋಡು, ಕೇರಮ್ ಮಾಡ್ತಾನೆ ನೋಡು, ಕೇರಮ್ ಮಾಡ್ತಾನೆ ನೋಡು. ಯಾಕೆ ಹೇಳೋ, ಕೇರಮ್ ಮಾಡುವಾಗ ಯಾರಾದರೂ ಹೇಳ್ಕೊಟ್ರೆ ಇಷ್ಟ ಆಗತ್ತೇನಾ? ಚೆಸ್ ಆಡೋವಾಗ ಯಾರಾದರೂ ಮೂವ್ಸ್ ಹೇಳ್ಕೊಟ್ರೆ ಇಷ್ಟ ಆಗತ್ತೇನಾ? ಅದನ್ನು ಕರಪ್ಷನ್ ಅಂತಾರೆ. ಹಂಗೆ ಹೋರಾಟದಲ್ಲೂ ಎಷ್ಟು ಜನ ಪರಿಚಯ ಇದ್ದರೂ ಒಬ್ಬರನ್ನ ಬಳಸ್ಕೊಳ್ಳಿಲ್ಲ ಅಹೋರಾತ್ರ, ಒಬ್ಬನೇ ಬಂದವ್ರನ್ನೆಲ್ಲ ನೀವು ಹಿಂದೆ ನಿಂತ್ಕೊಳ್ಳಿ ಅಂತ ಹೇಳಿದ್ದಾನೆ. ಅದು ಆಟ ಅಂದರೆ ಇನ್ಫ್ಲೂಯೆನ್ಸ್ ಮಾಡಿಸ್ತೀರಾ? ಇನ್ಫ್ಲೂಯೆನ್ಸಾ? ಇನ್ಫ್ಲೂಯೆನ್ಸಾ ಕೂಡ ಒಂದು ಡಿಸೀಸು. ಈ ಇನ್ಫ್ಲೂಯೆನ್ಸ್ ಮಾಡಿಸೋರೆಲ್ಲ ಇನ್ಫ್ಲೂಯೆನ್ಸಾ ರೆಕಮೆಂಡೇಷನ್ಸು. ಬಬ್ಬ ಹೇಳಿತನಕ್ಕೆ ಧಿಕ್ಕಾರವಿರಲಿ. ಮತ್ತೊಮ್ಮೆ ಮೂರನೇ ಸ್ವಾತಂತ್ರ್ಯ ಸಂಗ್ರಾಮದೊಂದಿಗೆ ಧನ್ಯವಾದ ಅಹೋರಾತ್ರ.